ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ತಾಲೂಕು ಪಂಚಾಯಿತಿ ಹಾಲಿ ಉಪಾಧ್ಯಕ್ಷರು ಹಾಗೂ ಸುಮಾರು 10 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರು ಶ್ರೀಮತಿ ಪೂರ್ಣಿಮಾ ಕುಬೇರಗೌಡ ಪಾಟೀಲ್ ಮೇಡಂ ರವರು ಹಾಗೂ ಅವರ ಯಜಮಾನರು ಬಿಜೆಪಿ ಪಕ್ಷದಲ್ಲಿ ಸುಮಾರು 20 ವರ್ಷದಿಂದ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸಿರುವಂತ ಹಾಗೂ ಸುಮಾರು 30 ವರ್ಷದಿಂದ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿರುವ ಸಮಾಜ ಸೇವಕರಾದ ಶ್ರೀ ಕುಬೇರಗೌಡ ಪಾಟೀಲ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಹಾಗೂ ಈ ದಂಪತಿಗಳಿಗೆ ನಮ್ಮ politicianindia.com ಸೋಶಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ ಸರ್ ನಮಸ್ಕಾರ ಸರ್ ನಮಸ್ಕಾರ ಮೇಡಂ ತಾವು ಕೆಲಸ ಕಾರ್ಯಗಳನ್ನಾಗಲಿ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನಾಗಲಿ ಜನಸೇವೆಯನ್ನಾಗಲಿ ಸಾಕಷ್ಟು ಮಾಡಿದಿರ ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ನನ್ನ ಹೆಸರು ಪೂರ್ಣಿಮಾ ಕುಬೇರಗೌಡ ಪಾಟೀಲ್ ನಾನು ತಾಲೂಕು ಪಂಚಾಯಿತಿ ಬದಾಮಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರು ತುಂಬಾ ಸಂತೋಷ ಮೇಡಂ ಸರ್ ತಮ್ಮ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ನಾನು ಕುಬೇರಗೌಡ ಪಾಟೀಲ್ ಅಂತ ಹೇಳಿ ಚೌಚುಡ್ಡ ನಿವಾಸಿ ಆಗಿ ಇಲ್ಲೇ ನಾವು ನಮ್ಮ ಹುಟ್ಟೂರಾದ ಚೌಚುಡ್ಡ ಇದೆ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಿ ಇವ ನಮ್ಮ ಮನೆಯವರು ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ತುಂಬಾ ಸಂತೋಷ ಸರ್ ಸರ್ ತಾವು ಒಂದು ರಾಜಕೀಯಕ್ಕೆ ಒಂದು ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತರಾಗಲಿಕ್ಕೆ ಪ್ರೇರಣೆ ಯಾರು ನನಗೆ ಮೊದಲು ನನ್ನ ಆತ್ಮೀಯ ಸ್ನೇಹಿತರು ಮತ್ತು ಬದಾಮಿ ತಾಲೂಕು ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂತೇಶ್ ಮಮ್ಲಾಪುರ ಅಂತ ಹೇಳಿ ಅವರು ಬಾಗಲಕೋಟೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದಾರೆ ಅವರು ಪೂರ್ವದಿಂದ ರಾಜಕೀಯದಲ್ಲಿ ಇದ್ದರು ಅವರು ನಾನು ಒಂದೇ ಒಂದು ಸ್ನೇಹಿತರಾಗಿರುವುದರಿಂದ ನಾನು ಅವರ ಒಂದು ಪ್ರೇರಣೆ ಮುಖಾಂತರ ನಾನು ರಾಜಕೀಯಕ್ಕೆ ಬಂದಿದ್ದು ಒಂದು ಆಮೇಲೆ ನಮ್ಮ ಗ್ರಾಮದ ಎಲ್ಲ ಹಿರಿಯರ ಮತ್ತು ಯುವಕರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ನನಗೆ ಸಹಕಾರಿಯಾಗಿ ತಮ್ಮನ್ನ ಒಂದು ಬಿಜೆಪಿ ಪಕ್ಷದಲ್ಲಿ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಕ ಮೊದಲು ನನಗೆ ನಮ್ಮ ಗ್ರಾಮದ ಹಿರಿಯರು ಮತ್ತು ಯುವಕರು ಅಂತ ನಾನು ಹೇಳಿಕೆ ಇಷ್ಟಪಡ ಹೇಳಿಕೆ ಸರ್ ತುಂಬಾ ಸಂತೋಷದ ಮೇಡಂ ಸರ್ ಮೇಡಂ ಇನ್ನು ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪಾದಾರ್ಪಣೆ ಮಾಡಿದ್ರು ತಮ್ಮ ಒಂದು ಆದರ್ಶ ಗುರುಗಳು ಯಾರು ನಮ್ಮ ಮನೆಯವರು 30 ವರ್ಷದಿಂದ ಸಂಘ ಸಂಸ್ಥೆಗಳಿಂದ ಸಕ್ರಿಯರಾಗಿದ್ದರಲ್ರಿ ಅದರ ಪಾದಾರ್ಪಣೆಯಿಂದ ನಾನು ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತರಾಗಿ ನಿರ್ವಹಿಸ್ತಾ ಇರಬೇಕಾದ್ರೆ ತಮ್ಮನ್ನು ಒಂದು ರಾಜಕೀಯದಲ್ಲಿ ತೊಡಗಿಸಬೇಕು ಅಂತ ಅವರು ಅನಿಸಿ ತಮ್ಮನ್ನು ಒಂದು ರಾಜಕೀಯಕ್ಕೆ ನಿಲ್ಲಿಸಿದ್ರು ತುಂಬಾ ಸಂತೋಷ ಮೇಡಂ ಮೇಡಂ ಇನ್ನು ತಮ್ಮ ಒಂದು ಕ್ಷೇತ್ರದಲ್ಲಿ ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಏನೇನಾಗಿದಾವೆ ಇವರೊಳಗ ಒಂದು ಸಂತೆ ಮಾರುಕಟ್ಟೆ ಇದ್ದಿದ್ರಿ ಅದು ಪಂಚಾಯಿತಿ ಜಾಗದೊಳಗ ಸಂತೆ ಮಾರುಕಟ್ಟೆಯನ್ನ ನಮ್ಮ ಅಣ್ಣನ ಅನುದಾನದೊಳಗ ಮಾಡಲಾಗಿದೆ ಸ್ಮಶಾನ ರಸ್ತೆ ಬಾ ಇದು ಇದ್ದಿದ್ದಲ್ಲ ಅದು ಸ್ಮಶಾನ ರಸ್ತೆಯನ್ನು ದುರಸ್ತಿ ಮಾಡಿವಿ ಅಂದ್ರೆ ಜನರು ಅಡ್ಡಾಡಲಿಕ್ಕೆ ಸ್ಮಶಾನದ ರಸ್ತೆ ಹಾಳಾಗಿತ್ತು ನಾವು ಒಂದು ತಮ್ಮ ಅನುದಾನದಲ್ಲಿ ಒಂದು ಸ್ಮಶಾನದ ರಸ್ತೆ ಮಾಡಿದ್ವಿ ಕ್ಯಾಡದೊಳಗ ಒಳಚರಂಡಿ ಮಲಪ್ರಭಾ ನದಿ ಮಹಾಪುರ ಬಂದು ಎಲ್ಲ ರಸ್ತೆಗಳು ಹದಗೆಟ್ ಬಿಟ್ಟಿದ್ದು ಹಂಗಾಗಿ ಅದನ್ನ ದುರಸ್ತಿ ಮಾಡ್ಕೊಂಡ್ರು ತುಂಬಾ ಸಂತೋಷ ಮೇಡಂ ಸರ್ ಇನ್ನು ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳು ತಮ್ಮ ಒಂದು ಕ್ಷೇತ್ರದಲ್ಲಿ ಅಂದ್ರೆ ನಾಲ್ಕು ಕ್ಷೇತ್ರದಲ್ಲಿ ಮೇಡಂ ಅವರು ಮಾಡಿದ್ದಾರೆ ಹೌದು ನಾಲ್ಕು ಕ್ಷೇತ್ರ ನಮ್ಮ ಚೌಚುಡ್ಡ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತಹ ಗ್ರಾಮಗಳು ನಾಲ್ಕು ನಾಲ್ಕು ಗ್ರಾಮಕ್ಕೆ ನಾ ಸರಿಸಮನಾಗಿ ನಮ್ಮ ಅನುದಾನವನ್ನು ಹಂಚಿ ಕೆಲಸ ಮಾಡಿದ್ದು ಉಂಟು ನಮ್ಮ ಮನೆ ಸರ್ ಯಾವ್ಯಾವ ಕ್ಷೇತ್ರಗಳು ಯಾವ್ಯಾವ ಬರ್ತದೆ ಕ್ಯಾಡ ಕಾತರ್ಕಿ ನಾಗರಾಳು ಮತ್ತು ಬಣಶಂಕರಿ ಚೌಚುಡ್ಡ ಇದು ನಮ್ಮ ಚೌಚುಡ್ಡ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವಂತ ಏರಿಯಾ ಇದು ಇಲ್ಲಿ ನಾವು ಮೊದಲು ನಾವು ಸದಸ್ಯರಾದ ಆದಾಗ ತಾಲೂಕು ಪಂಚಾಯಿತಿ ಅನುದಾನದ ಕೊರತೆ ಬಹಳ ಇತ್ತು ಕೊರತೆ ಅಂದ್ರೆ ನಮ್ಮ ಅನುದಾನ ಬಹಳ ಇರ್ತಿರ್ಲಿಲ್ಲ ಇದ್ದಿದ್ರೊಳಗೆ ನಾವು ಏನಾದ್ರು ಅಚ್ಚುಕಟ್ಟಾಗಿ ನಾವು ಜನರಿಗೆ ಒಂದು ಏನು ಅವಶ್ಯಕತೆ ಐತಿ ಅನ್ನೋದನ್ನ ನಾವು ಆಯ್ಕೆ ಮಾಡಿಕೊಂಡು ಆ ಕೆಲಸ ಮಾಡಿದ್ದುಂಟು ಆ ಹಂತದೊಳಗೆ ನಾವು ಉತ್ತರ ಕರ್ನಾಟಕದಲ್ಲಿ ಒಂದು ಪವಿತ್ರವಾದ ದೇವಸ್ಥಾನ ಬಣಶಂಕರಿ ಅಂತಿದೆ ನಮ್ಮ ಊರದ್ದೇ ಅದು ಆ ದೇವಸ್ಥಾನಕ್ಕೆ ಒಂದು ಬಸ್ ನಿಲ್ದಾಣ ಇರಲಿಲ್ಲ ಯಾರೇ ಬಂದ್ರೂ ಬಿಸಿಲಲ್ಲಿ ನಿಂದಿರ್ತಿದ್ರು ಅಂತ ಸಂದರ್ಭದೊಳಗೆ ನಾವು ಒಂದು ಬಸ್ ನಿಲ್ದಾಣವನ್ನು ಅಲ್ಲಿ ಒಂದು ಸುಸಜ್ಜಿತವಾಗಿ ಕಟ್ಟಿಸಿದ್ರುಂಟು ಆಮೇಲೆ ನಮ್ಮ ಪಕ್ಕದ ಗ್ರಾಮ ಮತ್ತು ನಮ್ಮ ಗ್ರಾಮನು ಬಂತು ಮಲಪ್ರಭಾ ನದಿ ದಂಡೆ ಇರೋದ್ರಿಂದ ಮಹಾಪುರ ಬಂದು ನಮ್ಮ ಎಲ್ಲಾ ಮೂರು ನಾಲ್ಕು ಹಳ್ಳಿಗಳು ಮಹಾಪುರದಲ್ಲಿ ತೊಂದರೆ ಅನುಭವಿಸಿದ್ದು ಇಲ್ಲಿ ಮುಖ್ಯ ರಸ್ತೆ ಇರಲಿಲ್ಲ ಒಳಚರಂಡಿ ಇರಲಿಲ್ಲ ಎಲ್ಲ ಹಾಳಾಗಿ ಹೋಗಿಬಿಟ್ಟಿದ್ದು ಹಿಂಗಾಗಿ ನನ್ನ ಅನುದಾನದೊಳಗೆ ಎಷ್ಟೊಂದು ಅಭಿವೃದ್ಧಿ ಕೆಲಸ ಸಾಧ್ಯ ಐತಿ ಆ ಕೆಲಸವನ್ನು ಅಚ್ಚುಕಟ್ಟಾಗಿ ನಾನು ಮಾಡಿದ್ದೆ ಅಂತ ತುಂಬಾ ಸಂತೋಷ ಸರ್ ಅದೇ ರೀತಿ ಚೌಚುಡ್ಡ ಒಂದು ಕ್ಷೇತ್ರದಲ್ಲಿ ಏನೇನು ಕೆಲಸ ಕಾರ್ಯಗಳಾಗಿದ್ದಾವೆ ಚೌಚುಡ್ಡದಲ್ಲಿ ಇಲ್ಲಿ ನಮ್ಮ ಚೌಚುಡ್ಡ ಗ್ರಾಮ 8000 ಜನಸಂಖ್ಯೆ ಇರೋದು ಒಂದು ಗ್ರಾಮವಾದರೂ ಸಹಿತ ಇಲ್ಲಿ ಒಂದು ಸಂತೆ ಮಾರುಕಟ್ಟೆ ಇರಲಿಲ್ಲ ಮೊದಲು ಆಮೇಲೆ ಇಲ್ಲಿ ನಮ್ಮ ಸ್ಮಶಾನಕ್ಕೆ ಹಿಂದೂ ಧರ್ಮದ ಸ್ಮಶಾನ ಮತ್ತು ಅಲ್ಪಸಂಖ್ಯಾತರು ಹೋಗುವಂತ ರಸ್ತೆ ಇರುವ ಸ್ಮಶಾನಕ್ಕೆ ಹೋಗುವ ರಸ್ತೆ
ಸಂಪೂರ್ಣ ಶಿಥಲಾವಸ್ಥೆ ಒಳಗೆ ಅಲ್ಲಿ ಯಾರು ಹೋಗಕ ಆಗ್ತಿರಲಿಲ್ಲ ಆ ರಸ್ತೆನ ನಾವು ಏನು ಮಾಡಿದ್ವಿ ಅಭಿವೃದ್ಧಿಪಡಿಸಿ ಇವತ್ತು ನಾವು ಆ ಒಂದು ರಸ್ತೆಯನ್ನು ಸುರಕ್ಷಿತವಾಗಿ ಹೋಗುವ ಮಾಡಿದ್ವಿ ಒಂದು ಜನರು ಏನು ಅನುಕೂಲ ಇಲ್ಲಂತೆ ಅಡ್ಡಾಡುವ ಅಡ್ಡಾಡುವಂತ ಮೀಡಿಯಾದವರು ನೀವು ಸಾರ್ವಜನಿಕರನ್ನು ವಿಚಾರ ಮಾಡಬಹುದು ಯಾಕಂದ್ರೆ ಆ ಕೆಲಸನ ಹಾಗೆ ಆಗಿದೆ ಯಾಕಂದ್ರೆ ಅದು ಜನರಿಗೆ ಒಳ್ಳೆ ಒಂದು ರೆಸ್ಪಾನ್ಸ್ ಬಂತು ಅದನ್ನ ಮಾಡಿದ್ದ ಯಾರು ಮಾಡಿರ್ಲಿಲ್ಲ ಆ ಕೆಲಸ ನೀವು ಮಾಡಿದ್ರಲ್ಲ ಅದು ನಮ್ಗೆ ಒಳ್ಳೆ ನಮ್ಗೆ ಗ್ರಾಮದ ಹಿರಿಯರು ಮತ್ತು ಯುವಕರು ಎಲ್ಲರೂ ನಮ್ಗೆ ಅದ್ ಸಪೋರ್ಟ್ ಕೊಟ್ರು. ಆಮೇಲೆ ಕ್ಯಾಡ ಗ್ರಾಮದಲ್ಲಿ ಒಂದು ಎಸ್ ಸಿ ಕಾಲೋನಿ ಒಳಗ ಅದು ಒಂದು ರಸ್ತೆ ಇದೇ ರೀತಿ ಆಗಿತ್ತು ಅದನ್ನು ಮಾಡಿಸಿದ್ವಿ. ಕಾತರಿಕಿ ಒಳಗ ಅಂಗನವಾಡಿ ಸಂಪೂರ್ಣ ಶಿಥಲಾವಸ್ಥೆ ಎಲ್ಲ ಬಿದ್ದಿತ್ತು ಅದನ್ನು ರಿಪೇರಿ ಮಾಡಿಸಿ. ಮತ್ತು ಸ್ಕೂಲು ಮಾಧ್ಯಮಿಕ ಏನು ಪೂರ್ವ ಪ್ರಾಥಮಿಕ ಶಾಲೆ ಮತ್ತು ಅಲ್ಲಿ ಅಡಿಗೆ ಬಿಸಿ ಊಟದ ಅಡಿಗೆ ಕೋಲೆ ಇದು ಏನಾಗಿತ್ತು ಅಂತ ಪೂರ್ಣ ಬಿದ್ದು ಹೋಗಿತ್ತು ಅದನ್ನೆಲ್ಲ ರಿಪೇರಿ ಮಾಡಿಸಿದ್ವಿ. ಮತ್ತು ಈ ವರ್ಷದ ಒಂದು ಕೆಲವೊಂದಿಷ್ಟು ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡಿವಿ. ಅದು ಈಗ ಅನುದಾನ ಈಗಾಗಲೇ ಬಂದಿದೆ ಅದನ್ನು ಮುಂದೆ ಈಗ ಕ್ರಿಯೋಜನೆ ಕಳಿಸಿದ್ದೀವಿ ಅದು ಬಂದ ನಂತರ ಮಾಡುವಂತೆ. ತುಂಬ ಸಂತೋಷ ಸರ್. ತನ್ನ ಮುಖ್ಯವಾಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ಸ್ವಚ್ಛತೆಗಾಗಿ ಯಾವ ರೀತಿ ಕ್ರಮಗಳನ್ನು ಕೈಗೊಂಡಿದೆ? ಮುಖ್ಯವಾಗಿ ಸ್ವಚ್ಛತೆ ಬಗ್ಗೆ ನಮ್ಮ ಗ್ರಾಮದಲ್ಲಿ ನಾವು ಇಲ್ಲಿವರೆಗೆ ಯಾವುದೇ ಒಂದು ಕಾರ್ಯಕರ್ತರ ಸಂಘಟನೆ ಬಂದ್ರಂದ್ರೆ ಅವ್ರ ಜೊತೆ ನಾವು ಬೆರಿತೀವಿ. ಅವ್ರ ಜೊತೆ ಬೆರೆದು ನಮ್ಮಲ್ಲಿ ಏನು ಯಾವ ಅವಶ್ಯಕತೆ ಇದೆ ಅಲ್ಲಿ ನಾವು ಕರ್ಕೊಂಡು ಹೋಗಿ ಅವ್ರ ಕಡೆ ಇದ್ದ ಮತ್ತು ನಾವು ಕೂಡಿ ಗ್ರಾಮದಲ್ಲಿ ಎಲ್ಲೆಲ್ಲಿ ನಾವು ಸ್ವಚ್ಛತಾವನ್ನು ಕಾಯ್ಕೋಬೇಕು ಅದನ್ನು ನಾವು ಅವ್ರ ಜೊತೆ ಕುಡ್ಕೊಂಡು ಮಾಡಿದ್ದುಂಟು. ಆಮೇಲೆ ಗ್ರಾಮದಲ್ಲಿ ನಾವು ಮನೆಗೆ ಹೋಗಿ ನೀರಿನ ಬಳಕೆಯನ್ನು ಸದ್ಬಳಕೆ ಮಾಡ್ಕೊಳ್ಳಿ, ನೀರಿನ ಅವಶ್ಯಕತೆ ಎಷ್ಟಿದೆ ಅಷ್ಟು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ನಮ್ಮ ಅಕ್ಕಪಕ್ಕದ ಗ್ರಾಮದಲ್ಲೂ ಇದೇ ನಾವು ಪಾಲಿಸ್ಕೊಂಡು ಬಂದ್ವಿ. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಒಂದು ಹಳ್ಳಿ ಒಂದು ಜಿಲ್ಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ಮತ್ತು ಯಾವ ರೀತಿ ಆದ್ಯತೆಯನ್ನು ತಾವು ಕೊಟ್ಟಿದ್ದೀರಿ ಸರ್? ಶಿಕ್ಷಣಕ್ಕೆ ನಾವು ಮೇಲಿಂದ ಮೇಲೆ ನಮ್ಮ ಚೌಟ್ಗುಡ್ ಗ್ರಾಮ ಮತ್ತು ಪಕ್ಕದ ಗ್ರಾಮದಲ್ಲಿ ಇದ್ದಂತ ಸ್ಕೂಲ್ಗೆ ನಾವು ಭೇಟಿ ಕೊಡ್ತೀವಿ. ಅಲ್ಲಿ ಶಿಕ್ಷಕರು ಸರಿಯಾಗಿ ಬರ್ತಾರೋ ಇಲ್ಲ ಅನ್ನೋದನ್ನ ನೋಡ್ತೀವಿ. ಅವ್ರು ಸರಿಯಾಗಿ ಬೋಧನೆ ಮಾಡ್ತಾರೋ ಅನ್ನೋದನ್ನು ನಾವು ವಾಚ್ ಮಾಡ್ತೀವಿ. ಮತ್ತು ಅವರಿಗೆ ಅವ್ರ ಕಡೆಯಿಂದ ನಾವು ಏನೇನು ನಿಮಗೆ ಸವಲತ್ತುಗಳು ಬೇಕನ್ನೋದನ್ನ ಕೇಳಿಕೊಂಡು ಅವ್ರಿಗೆ ಏನು ಬೇಕಾಗೈತೆ ಅದನ್ನ ನಾವು ನಮ್ಮ ತಾಲೂಕು ಪಂಚಾಯತಿಲಿಂದ ಬರಬೇಕಾದ ಏನೇನು ಸವಲತ್ತುಗಳು ಬರ್ತೋ ಅದ್ರ ಬಗ್ಗೆ ನಾವು ಅವ್ರಿಗೆ ತಿಳಿಸಿ ಹೇಳ್ತೀವಿ. ಆ ಪ್ರಕಾರ ನಾವು ಬಂದಿದ್ದನ್ನು ಅವರಿಗೆ ಸ್ಕೂಲಿಗೆ ಮತ್ತು ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ಶಿಕ್ಷಣದಲ್ಲಿ ನಮ್ಮ ಕ್ಯಾಡ ಮತ್ತು ಕಾತರ್ಕಿ ಗ್ರಾಮದಲ್ಲಿ ಸ್ಕೂಲ್ಗಳು ಅವು ಎಲ್ಲ ಮಹಾಪೂರ್ ಬಂದು ಅವು ಶಿಥಲಾವಸ್ಥೆ ಹೋಗಿದ್ದು ಅದಕ್ಕೆ ನಮ್ಮ ಅನುದಾನ ಎಷ್ಟೊತ್ತು ಅನುಕೂಲ ಇತ್ತು ಆ ಪ್ರಕಾರ ನಾವು ಅದನ್ನ ರಿಪೇರಿ ಮಾಡಿಸಿ ಅವರಿಗೆ ಈಗ ಅನುಕೂಲ ಮಾಡಿಕೊಟ್ಟಿದ್ದುಂಟು. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಕ್ಷೇತ್ರದ ಕುಡಿಯುವ ನೀರಿಗಾಗಿ ಯಾವ ಯೋಜನೆಗಳನ್ನು ತಾವು ಮಾಡಿದ್ದೀರಿ ಸರ್? ಕುಡಿಯುವ ನೀರಿಗೆ ನಮ್ಮಲ್ಲಿ ಮಹಾಪೂರ್ ಬಂದಾಗ ಒಂದು ಬೋರ್ವೆಲ್ ಮುಚ್ಚೋಯ್ತು, ಅಂದ್ರೆ ಮಹಾಪೂರ್ ಬಂದು ಅದು ಬಂದಾಯ್ತು. ಆಮೇಲೆ ನಾವು ತಾಲೂಕು ಪಂಚಾಯತಿ ಒಳಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಇನ್ನೊಂದು ಬೋರ್ ಹಾಕಿಸಿ ನಮ್ಮ ಊರಿಗೆ ಕುಡಿಯುವ ನೀರಿನ ಒಂದು ಬೋರ್ ಹಾಕಿಸಿ ಹೊಸ ಬೋರ್ವೆಲ್ ಮಾಡಿ ಪೈಪ್ಲೈನ್ ಮಾಡಿಸಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಸಿದ್ವಿ ಒಂದು. ಮತ್ತು ನಮ್ಮ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಏರಿಯಾದಲ್ಲಿ ಅವರು ಈದ್ಗಾ ಮೈದಾನ ಸಪ್ರೇಟ್ ಆಗಿರೋದ್ರಿಂದ ಅಲ್ಲಿ ಅವರಿಗೆ ಒಂದು ಪ್ರೇರಣೆ ಪ್ರಾರ್ಥನೆಗೆ ಹೋಗಬೇಕಾದ್ರೆ ಅವ್ರಿಗೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ ನೀರಿಂದು. ಅವರಿಗೆ ನಾವು ಡೈರೆಕ್ಟ್ ಆಗಿ ಒಂದು ಆ ಒಂದು ಪೈಪ್ಲೈನ್ ಮಾಡಿಸಿ ಅದಕ್ಕೆ ನೀರಿನ ವ್ಯವಸ್ಥೆ ಮಾಡಿ ಅವರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ವಿ. ತುಂಬಾ ಸಂತೋಷ ಸರ್. ಸರ್, ಇನ್ನು ಮುಖ್ಯವಾಗಿ ತಮ್ಮ ಒಂದು ಕ್ಷೇತ್ರದಲ್ಲಿ ರೈತರಿಗಾಗಿ ಯಾವ್ಯಾವ ಯೋಜನೆಗಳನ್ನ ಯಾವ್ಯಾವ ಕೆಲಸ ಕಾರ್ಯಗಳನ್ನ ತಾವು ಮಾಡಿದ್ರಿ? ರೈತರಿಗಾಗಿ ನಾವು ವೈಯಕ್ತಿಕವಾಗಿ ನಮ್ಮ ತಾಲೂಕು ಪಂಚಾಯತಿಲಿಂದ ಮಾಡಲಿದ್ರ ಹೋದ್ರೂ ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿಗಳನ್ನ ನಾವು ಒಂದು ಕಡೆ ಕರ್ಕೊಂಬಂದು ನಮ್ಮ ರೈತರನ್ನ ನಮ್ಮ ಗ್ರಾಮದಲ್ಲಿ ಕೂಡಿಸಿ ಪಕ್ಕದವ್ರನ್ನ ಕರೆಸಿ ಇಲ್ಲೊಂದು ಮೂರ್ನಾಲ್ಕು ಸಭೆಗಳನ್ನು ಮಾಡಿದ್ದುಂಟು. ನಾವು ತೋಟಗಾರಿಕೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಅವ್ರನ್ನ ಕರ್ಕೊಂಬಂದು ತಮ್ಮ ವ್ಯಾಪ್ತಿಯೊಳಗೆ ತಮ್ಮ ಅನುದಾನ ಏನು ಡಿಪಾರ್ಟ್ಮೆಂಟ್ನೊಳಗೆ ಯಾವ್ಯಾವ ರೈತರಿಗೆ ಅನುಕೂಲತೆಗಳದವು, ಏನೇನು ಯೋಜನೆಗಳು ಬರ್ತವೆ ಅವನ್ನ ರೈತರಿಗೆ ನಾವು ತಿಳಿಸಿ ಏನು ಅಧಿಕಾರಿಗಳ ಮುಖಾಂತರ ರೈತರು ಆ ಪ್ರಕಾರ ಅವರು ಏನು ಅಧಿಕಾರಿಗಳ ಮುಖಾಂತರ ಆ ಕೆಲಸವನ್ನು ತಾವು ಉಪಯೋಗ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ಮತ್ತು ಇಲ್ಲಿ ನಮ್ಮ ತಾಲೂಕು ಪಂಚಾಯತಿ ನಮ್ಮ ಇದ್ರೊಳಗೆ ಬರುವಂತವು ತಾಳ್ಪತ್ರೆ ಬಂದಿರ್ಬಹುದು, ಎಣ್ಣೆ ಹೊಡಿ ಪಂಪು ಬಂದಿರ್ಬಹುದು, ಆಮೇಲೆ ರೇಷ್ಮೆಗೆ ಶೆಡ್ಡು ಮತ್ತು ಶೆಡ್ ಕಟ್ಕೊಳ್ಳಿಕ್ ಬಂದಿರ್ಬಹುದು,
ಆಮೇಲೆ ಈ ದಾಳಿಂಬ್ರೆ ಒಂದು ಇದರ ಏನು ಸಿತ್ಲಿ ವ್ಯವಸ್ಥೆಗೆ ಒಂದು ಕಟ್ಟಡ ಬರ್ತವು ಅವೆಲ್ಲ ನಾವು ರೈತರನ್ನು ಕೂಡಿಸಿ ರೈತರ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಅವರಿಗೆ ಅವರಿಗೆ ಒಂದು ಭೇಟಿ ಮಾಡಿಸಿ ಏನೇನು ಯೋಜನೆ ಅದೋ ಅವರಿಗೆ ಬರುವಂತ ವ್ಯವಸ್ಥೆನ ನಾವು ಮಾಡಿದ್ವಿ ಫಲಾನುಭವಿಗಳು ಯಾರಿದ್ದಾರೆ ಅವರಿಗೆ ಏನೇನು ಬೇಕೋ ಅವನ್ನೆಲ್ಲ ನೀವು ಒಂದು ಅಚ್ಚುಕಟ್ಟಾಗಿ ಕೊಡಿಸಿ ಮಾಡಿಸಿದ್ವಿ ತುಂಬಾ ಸಂತೋಷ ಸರ್ ಸರ್ ಅದೇ ರೀತಿ ಸಿಸಿ ರೋಡುಗಳನ್ನ ಎಷ್ಟೆಷ್ಟು ಮಾಡಿದ್ರೆ ಏನೇನು ಮಾಡಿದ್ರಿ ಸರ್ ಸಿಸಿ ರೋಡುಗಳನ್ನ ನಮ್ಮ ತಾಲೂಕು ಪಂಚಾಯತಿ ಒಂದು ನಿಯಮ ಇದೆ ಎಸ್ ಸಿ ಕಾಲೊಳಗೆ ಇಷ್ಟು ಮಾಡಬೇಕು ಎಸ್ ಟಿ ಕಾಲೊಳಗೆ ಇಷ್ಟು ಮಾಡಬೇಕು ಅಂತ ಒಂದು ನಿಯಮ ಇದೆ ಆ ಇಷ್ಟಿಷ್ಟು ನಾವು ದುಡ್ಡು ಹಾಕಿ ಮಾಡಬೇಕಾಗುತ್ತೆ ಆ ಪ್ರಕಾರ ನಾವು ನನ್ನ ವ್ಯಾಪ್ತಿಯೊಳಗೆ ನಮ್ಮ ಮನೆಯವರ ವ್ಯಾಪ್ತಿಯೊಳಗೆ ಬರುವಂತ ನಾಲ್ಕು ಗ್ರಾಮಗಳಿಗೆ ಒಂದೊಂದು ವರ್ಷ ಒಂದೊಂದು ಗ್ರಾಮಕ್ಕೆ ಒಂದು ಗ್ರಾಮಕ್ಕೆ ಒಂದು ವರ್ಷ 1,60,000 ಹಾಕಿ ಮಾಡಿಸಿದ್ದು ಉಂಟು ಒಂದು ಗ್ರಾಮಕ್ಕೆ 1,40,000 ಹಾಕಿ ಕೊಟ್ಟು ಮಾಡಿಸಿದ್ದು ಒಂದು ಮೊದಲೇ ವರ್ಷ 88,000 ರೂಪಾಯಿ ಎಸ್ ಸಿ ಮತ್ತು ಎಸ್ ಟಿ ಎರಡಕ್ಕೂ ನಾವು ಡಿವೈಡ್ ಮಾಡಿ ಹಾಕಿ ಅಲ್ಲಿ ನಾವು ವ್ಯವಸ್ಥೆ ಮಾಡಿಸಿದ್ವಿ ಸರ್ ಮುಖ್ಯವಾಗಿ ಈ ತಮ್ಮ ಒಂದು ಬಾದಾಮಿ ತಾಲೂಕು ಪಂಚಾಯತಿ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನು ಕೆಲಸ ಕಾರ್ಯಗಳು ಆಗಬೇಕಾಗಿದೆ ಸರ್ ಬಾದಾಮಿ ತಾಲೂಕು ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಾದ್ರೆ ಚೋಳಚಗುಡ್ಡ ಅಂತ ಊರು ಅಂದ್ರೆ ನಮ್ಮಲ್ಲಿ ಈಗ ಏನಾಗಿದೆ ಮಹಾಪುರ ಬಂದು ನಮ್ಮ 43 ಹಳ್ಳಿಗಳು ನಮ್ಮಲ್ಲಿ ಒಂದು ತೊಂದರೆ ಅನುಭವಿಸಿದೆ ಇವಕ್ಕೆ ಶಾಶ್ವತ ಒಂದು ಪರಿಹಾರ ಆಗ್ಬೇಕಂದ್ರೆ ಅದು ದೊಡ್ಡ ಯೋಜನೆ ಅದು ನಮ್ಮ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಆಗುವ ಯೋಜನೆ ಅಲ್ಲ ಅದು ಸರ್ಕಾರ ಮಟ್ಟದಲ್ಲಿ ಆಗಬೇಕು ಅದು ಯಾವ ರೀತಿ ಅಂದ್ರೆ ಸಂಪೂರ್ಣ ಗ್ರಾಮವನ್ನ ಸ್ಥಳಾಂತರ ಮಾಡಿ ಜನರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ನಮ್ಮ ಒಂದು ಬೇಡಿಕೆ ಮತ್ತು ಈಗ ಬರುತ್ತೆ ದುಡ್ಡು ಅದ್ ಬಂದಿದ್ರೊಳಗೆ ಖರ್ಚು ಮಾಡ್ತೀವಿ ಮತ್ತೆ ಮಹಾಪುರ ಬಂದ್ರೆ ಅದೇನೋ ಸಮಸ್ಯೆ ಆಗುತ್ತೆ ಇದು ನಮ್ಮ ಒಂದು ಅಂದ್ರೆ ಸರ್ಕಾರದ ಮಟ್ಟದಲ್ಲಿ ಆಗುವಂತ ಕೆಲಸ ಕಾರ್ಯಗಳನ್ನ ಸರ್ಕಾರ ಮಾಡಬೇಕು ಅಂತ ಈ ಮೂಲಕ ನೀವು ಕೇಳ್ಕೊತಾ ಇದ್ದೀರಿ ಸರ್ಕಾರ ಕೇಳ್ಕೊಂತೀವಿ ತುಂಬಾ ಸಂತೋಷ ಸರ್ ಮೇಡಮ್ ಅದೇ ರೀತಿ ತಾವು ಒಂದು ಬಾದಾಮಿ ತಾಲೂಕು ಪಂಚಾಯತಿ ಉಪಾಧ್ಯಕ್ಷರಾಗಿ ತಾಲೂಕಿನ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಾವು ಮಾಡಿದಿರಿ ತಾಲೂಕು ಪಂಚಾಯತಿ ಸದಸ್ಯರೆಲ್ಲರೂ ಕ್ರಿಯಾ ಯೋಜನೆ ಕೊಟ್ಟಿಂದ ಅದನ್ನ ಅನುಮೋದನೆ ಮಾಡಿ ಅಧ್ಯಕ್ಷರು ನಾವು ಕೂಡಿ ಅನುಮೋದನೆ ಮಾಡಿ ಇದನ್ನ ಬಿಡುಗಡೆ ಮಾಡ್ತೀವ್ರಿ ಅಷ್ಟು ಕೆಲಸ ಮಾಡಿದ್ವಿ ಹಾಸ್ಟೆಲ್ಗೆ ಹೋದಾಗ ಅವ್ರಿಗೆಲ್ಲ ಸ್ವಚ್ಛತೆ ಬಗ್ಗೆ ಹೇಳ್ತೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟಿರ್ತೀವಿ ಹಾಸ್ಟೆಲ್ಗೆ ಮತ್ತು ಸ್ಕೂಲ್ಗಳಿಗೆ ಭೇಟಿ ಕೊಟ್ಟಿರ್ತೀವಿ ಅಂದ್ರೆ ತಾವು ಖುದ್ದು ಅಧ್ಯಕ್ಷರು ತಾವು ಸದಸ್ಯರು ಸೇರಿ ನೀವು ಕ್ಷೇತ್ರದ ಸದಸ್ಯರು ನಾವು ಅಧ್ಯಕ್ಷರು ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಅಲ್ಲಿ ಏನು ಕೆಲಸ ಕಾರ್ಯಗಳಾಗಬೇಕಾಗಿದೆ ಆಗುವಂತವ್ ಏನಿದಾವೆ ಅವನ್ನೆಲ್ಲ ಪರಿಶೀಲನೆ ಮಾಡಿ ತಾವು ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ತುಂಬಾ ಸಂತೋಷ ಮೇಡಮ್ ಸರ್ ಇನ್ನು ತಮ್ಮ ಒಂದು ಬಾದಾಮಿ ತಾಲೂಕು ಪಂಚಾಯತಿ ಅನುದಾನ ಕೊನೆಯ ಅನುದಾನ ಬಂದಿರುವಂತ ಒಂದು ಸಂದರ್ಭದಲ್ಲಿ ಮುಂದಿನ ಯೋಜನೆಗಳನ್ನ ಯಾವ್ಯಾವನ್ನ ಹಾಕಿಕೊಂಡಿದ್ರಿ ಮುಂದಿನ ಯೋಜನೆ ಅಂದ್ರೆ ನಮ್ಮ ಕೆಲವೊಂದಿಷ್ಟು ಹಿಂದಿನ ಯೋಜನೆಗಳ ಕೆಲವೊಂದಿಷ್ಟು ಅಪೂರ್ಣ ಆಗಿದೆ ಕೆಲವೊಂದಿಷ್ಟು ಎಸ್ ಸಿ ಕಾಲನಿ ಒಳಗಿರ್ಬಹುದು ಎಸ್ ಟಿ ಒಳಗಿರ್ಬಹುದು ಅವನ್ನ ಸಂಪೂರ್ಣ ಮಾಡ್ಬೇಕಂತ ಕಾತರಿಕೆ ಒಳಗೆ ಒಂದು ಎಸ್ ಸಿ ಕಾಲನಿ ಒಳಗೆ ಒಂದು ಸಿಸಿ ರಸ್ತೆ ಮತ್ತು ನೈರ್ಮಲೀಕರಣ ಅಲ್ಲೊಂದು ಕಾತರಿಕೆ ಗ್ರಾಮದಲ್ಲಿ ಹಾಕಿದ್ವಿ ಕ್ಯಾಡ್ದೊಳಗೆ ಒಂದು ಸಮುದಾಯ ಭವನ ಅರ್ಧ ಆಗಿ ನಿಂತಿದೆ ಅದು ಅದು ಯಾಕಂದ್ರೆ ಅದು ಮಹಾಪುರ ಬಂದು ಮೊದಲು ಇದ್ದಂತ ಸಮುದಾಯ ಭವನ ಹಾಳಾಗಿ ಹೋಗಿದ್ರಿಂದ ಈಗ ಅರ್ಧ ಆಗಿ ನಿಂತಿದೆ ಅದಕ್ಕೊಂದು ಸಮುದಾಯ ಭವನ ಕಂಪ್ಲೀಟ್ ಮಾಡ್ಬೇಕಂತ ಅದಕ್ಕೊಂದಿಷ್ಟು ನಾನು ಯೋಜನೆ ಹಾಕೋತಿದ್ದೀನಿ ನಮ್ಮ ಗ್ರಾಮದಲ್ಲಿ ಮತ್ತು ಸ್ಮಶಾನದ ಜಾಗದಲ್ಲಿ ರಾತ್ರಿ ಏನಾದ್ರೂ ಬಡವರು ಮತ್ತು ಏನಾದ್ರೂ ಸಮಸ್ಯೆ ಆಗಿ ಹೋದ್ರೆ ಅಲ್ಲಿ ರಸ್ತೆಗೆ ಲೈಟಿನ ವ್ಯವಸ್ಥೆ ಇಲ್ಲ ಅದಕ್ಕೊಂದು ಲೈಟಿನ ವ್ಯವಸ್ಥೆ ಮಾಡುವುದು ಮತ್ತು ಎಸ್ ಸಿ ಕಾಲನಿ ಒಳಗೆ ನಮ್ಮಲ್ಲಿ ಎಸ್ ಟಿ ಕಾಲನಿ ಒಳಗೆ ಒಂದು ಸಿಸಿ ರಸ್ತೆ ಅರ್ಧ ಆಗಿ ಅಪೂರ್ಣ ಆಗಿದೆ ಅದನ್ನೊಂದು ಕಂಪ್ಲೀಟ್ ಮಾಡುವುದು ಮತ್ತು ನಮ್ಮ ಕುಡಿಯುವ ನೀರಿನ ಯೋಜನೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ ಅದೊಂದಕ್ಕೆ ನಾವು ಸಂಪೂರ್ಣ ಹಾಕಿ ಒಟ್ಟು ನನ್ನ ಈ ಅನುದಾನದೊಳಗೆ ಏನ್ ಮಾಡಬೇಕು ಅದನ್ನ ನಾನು ಈಗಾಗಲೇ ನಾನು ಕ್ರಿಯಾ ಯೋಜನೆ ರೆಡಿ ಮಾಡಿದ್ದೀನಿ ಇನ್ನೂ ಅಪ್ರೂವ್ ಆಗಿಲ್ಲ ಆದ ನಂತರ ಕೆಲಸ ಮಾಡ್ತೀನಿ ತುಂಬಾ ಸಂತೋಷ ಸರ್ ಸರ್ ಇನ್ನು ಕೊನೆಯದಾಗಿ ತಮ್ಮ ಒಂದು ರಾಜಕೀಯವನ್ನ ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಿ ಸರ್ ಈ 30 ವರ್ಷ ಕಾಲಾವಧಿಯಲ್ಲಿ ಸಾಮಾಜಿಕವಾಗಿ ನಾನು ರಾಜಕೀಯ ಒಂದು 40% ತಗೊಂಡ್ರೆ ಸಾಮಾಜಿಕವಾಗಿ ಒಂದು 60% ನಾ ಕೆಲಸ ಮಾಡಿ ನಾನು ಒಂದು ತೃಪ್ತಿ ನನಗಿದೆ ಯಾಕಂದ್ರೆ ನಾನು ಯಾವುದೇ ಒಂದು ಗ್ರಾಮದಲ್ಲಿ ಇರ್ಲಿ ಬೇರೆ ಕಡೆ ಇರ್ಲಿ ಒಂದು ಏನು ಜಾತ್ರೆ ಇರ್ಬೋದು ಪುರಾಣ ಇರ್ಬೋದು ಅಥವಾ ಜನರಿಗೆ ಯಾವುದೇ ತೊಂದರೆ ಇರ್ಬೋದು ಅವ್ರಿಗೆ ನಾನು ಸಂಪೂರ್ಣ ಇನ್ವಾಲ್ವ್ ಆಗಿ ಅವ್ರಿಗೆ ಯಾವುದೇ ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ನಾನು ಸ್ಪಂದನೆ ಮಾಡಿದ್ದು ನನಗೆ ತೃಪ್ತಿ ಇದೆ ಮತ್ತು ಏನು ಕೆಲವೊಂದ್ ಸರಿ ದುರ್ಘಟನೆ ಆಗಿರ್ತವು ರಸ್ತೆಯಲ್ಲಿ ಒಂದು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅಂತ ಆಗಿರ್ತವು ಆಮೇಲೆ ಯಾರಿಗೋ ಒಬ್ರಿಗೆ ಹಾಸ್ಪಿಟಲ್ ಕಳ್ಸೋದಂತ ಇರ್ತೈತಿ ಅದರೊಳಗೆ ನಾನು ಬೇಕಾದಷ್ಟು ಕೆಲಸಗಳನ್ನ ಮಾಡಿದ ಉದಾಹರಣೆಗಳು ಅದಾವು
ನಾನು ಅದರ ಬಗ್ಗೆ ನನ್ನ ಸ್ವಭಾವನು ಅದಕ್ಕೆ ಸ್ಪಂದನೆ ಐತಿ ನಾನು ಆ ಪ್ರಕಾರ ನಾನು ಸಾಮಾಜಿಕ ಕೆಲಸ ಮಾಡಿದೆ ತುಂಬಾ ಸಂತೋಷ ಸರ್ ಅದೇ ಸರಿ ಅದೇ ರೀತಿ ತಾವು ಕ್ರೀಡಾಪಟುವಾಗಿ ಕ್ರೀಡೆಗೆ ಯಾವ ರೀತಿ ಒತ್ತನ್ನ ಕೊಡ್ತಾ ಇದ್ದೀರಾ ನಾನು ಅರ್ಧ ಜೀವನ ನಾನು ಕ್ರೀಡೆಯಲ್ಲೇ ಕಳೆದಿದ್ದೀನಿ ಅರ್ಧ ಜೀವನ ಅದರೊಳಗೆ ಹೋಗಿದೆ ಇವತ್ತು ನಾನು ಯಾವುದೇ ಆಟ ಇರಲಿ ಯಾವುದೇ ಆಟಗಾರ ಒಂದು ಕ್ರೀಡಾಪಟು ಇರಲಿ ಅವರಿಗೆ ನನ್ನಿಂದ ಏನು ಸಹಾಯ ಮಾಡಬೇಕಾಗಿ ಪ್ರೋತ್ಸಾಹವನ್ನು ಕೊಡ್ತೀನಿ ಕೊಡ್ತೀನಿ ಆಮೇಲೆ ಅವರಿಗೆ ಪ್ರೋತ್ಸಾಹ ಕೊಡ್ತೀನಿ ಅವರು ನಮ್ಮ ಗ್ರಾಮ ಬಿಟ್ಟು ಅಥವಾ ನಮ್ಮ ತಾಲೂಕು ಬಿಟ್ಟು ಬೇರೆ ಕಡೆ ಹೋಗ್ಯಾರ ಅಂದ್ರೆ ಅವರಿಗೆ ನಾವು ಒಂದು ಹೆಚ್ಚಿನ ಒಂದು ಇದನ್ನ ಕೊಟ್ಟು ಅವರಿಗೆ ಒಂದು ಎನ್ಕರೇಜ್ ಮಾಡಿ ಅವರಿಗೆ ಒಂದು ತಾವು ಒಬ್ಬ ಬೆನ್ನೆಲುಬಾಗಿ ತಾವು ಅವರಿಗೆ ಪ್ರೋತ್ಸಾಹ ಕೊಡ್ತೀವಿ ಮಾಡಿದ್ದು ಕೆಲವೊಂದಿಷ್ಟು ಉದಾಹರಣೆಗಳು ಮತ್ತು ನಾವು ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚು ತೊಡಗಿಸಿಕೊಂಡಿದ್ದೆ ತುಂಬಾ ಸಂತೋಷ ಸರ್ ಮೇಡಂ ಇನ್ನು ತಾವು ಬದಾಮಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷರಾಗಲಿಕ್ಕೆ ಮತ್ತು ಆರಿಸಿದಂತ ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ನನ್ನ ಮತಕ್ಷೇತ್ರದ ಗುರು ಹಿರಿಯರಿಗೆ ಯುವಕರಿಗೆ ಮತ್ತು ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು ಹಾಗೂ ನನ್ನ ತಾಲೂಕು ಪಂಚಾಯಿತಿ ಸರ್ವ ಸದಸ್ಯರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು ತುಂಬಾ ಸಂತೋಷ ಮೇಡಂ ಸರ್ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ನಾನು ಸಾಮಾಜಿಕವಾಗಿ ಕೆಲಸ ಮಾಡುವ ಒಂದು ವೇಳೆಯಲ್ಲಿ ರಾಜಕೀಯವಾಗಿ ನನಗೆ ಈ ಒಂದು ಮಟ್ಟಕ್ಕೆ ತಂದಂತ ನಮ್ಮ ಚೋಚಗುಡ್ಡ ತಾಲೂಕು ಪಂಚಾಯಿತಿ ವ್ಯಾಪ್ತಿಯೊಳಗೆ ಬರುವಂತ ನಾಲ್ಕು ಗ್ರಾಮದ ಗುರು ಹಿರಿಯರಿಗೆ ಮತ್ತು ಯುವಕರಿಗೆ ಮಹಿಳೆಯರಿಗೆ ಮತ್ತು ನನಗೆ ಸಹಾಯ ಸಹಕಾರ ಕೊಟ್ಟಂತ ಎಲ್ಲ ನನ್ನ ಸ್ನೇಹಿತರಿಗೆ ನಾನು ಈ ಒಂದು ನನ್ನ ಜೀವನದೊಳಗೆ ಒಂದು ಒಂದು ಮೆಟ್ಟಿಲು ಅಂತ ನಾನು ಭಾವಿಸಿ ಆ ಜನರಿಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಖಂಡಿತ ಸರ್ ಇಷ್ಟೊತ್ತು ನಮ್ಮ ಮತ್ತೆ ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಮಾಜ ಸೇವೆಯನ್ನು ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ ಇದರ ಜೊತೆಗೆ ನಾನು ಇನ್ನೊಂದು ತಮ್ಮ ಮೀಡಿಯಾದವರಿಗೆ ನಾನು ಒಂದು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ತುಂಬಾ ಸಂತೋಷ ಸರ್ ಇಷ್ಟೊತ್ತು ನೋಡಿದಲ್ಲ ವೀಕ್ಷಕರು ಇಷ್ಟೊತ್ತು ಮಾತನಾಡಿದಂತ ಬಾದಾಮಿ ತಾಲೂಕು ಪಂಚಾಯಿತಿಯ ಉಪಾಧ್ಯಕ್ಷರು ಹಾಗೂ ಅವರ ಯಜಮಾನರಾದ ಶ್ರೀ ಕುಬೇರಗೌಡ ಪಾಟೀಲ್ ಸರ್ ಅವರು ಹಾಗೂ ಶ್ರೀಮತಿ ಪೂರ್ಣಿಮಾ ಕುಬೇರಗೌಡ ಪಾಟೀಲ್ ಮೇಡಂ ಅವರ ಮಾತುಗಳನ್ನು ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗ್ ಆನ್ ಆಗಿ www.politicianindia.com ಸೋಷಿಯಲ್ ಮೀಡಿಯಾ ಜೈ ಹಿಂದ್ ಜೈ ಕರ್ನಾಟಕ